ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮಾಯ್ ಅಥವಾ ಮಲ್ಲಪ್ಪ ಜೋತಾವ. ನೀವು ಈ ಕಳೆದ 10 ವರ್ಷಗಳಿಂದ ಸಂವಿಧಾನದ ಕುರಿತಾಗಿ ಏನೇನು ಡೆವಲಪ್ಮೆಂಟ್ ಆದವು ಅನ್ನೋದನ್ನು ನೋಡ್ತಾ ನೋಡ್ತಾ ಬಂದಾಗ, ಈ 10 ವರ್ಷದ ಸರ್ಕಾರ, ನಮ್ಮ ಮೋದಿಯವ್ರ ಸರ್ಕಾರ ಈಗ 11ನೇ ವರ್ಷದ್ದು, ಇದು ಕೇವಲ ಮೋದಿಯವ್ರ ಸರ್ಕಾರ ಅಲ್ಲ, ಇದು ಮಿತ್ರರ ಪಕ್ಷ NDA ಸರ್ಕಾರ. ಈ ಎರಡೂ ಅವಧಿಯಲ್ಲಿ ವಿಶೇಷವಾಗಿ ನಮ್ಮ ಮೋದಿಜಿಯವರು ತಮಗೆ ಮನಸ್ಸಿಗೆ ಅನಿಸಿದಂಗೆ, ಯಾಕಂತಂದ್ರೆ ಜನ ನಮ್ಮನ್ನು ಆರಿಸಿದ್ದಾರೆ, ಅದಕ್ಕೆ ನಾವು ಮಾಡಿದ್ದು ಫೈನ್ ಅಲ್ಲ, ನಮ್ಮನ್ನು ಸಂವಿಧಾನ ದೂಡದಲ್ಲ ಅನ್ನುವಂಗೆ ಬಿಹೇವ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಜಡ್ಜಸ್ಸನ್ನು ನಾವು ನೇಮಕ ಮಾಡ್ತೀವಿ, ಯಾಕಂದರೆ ಜನ ನಮ್ಮನ್ನು ಆರಿಸಿಕೊಳ್ಳಿಸಿದ್ದಾರೆ, ಜನರಿಂದ ಆಯ್ಕೆಯಾಗಿದ್ದೀವಿ, ನಮಗೆ ಮಾಡೋ ಹಕ್ಕಲ್ಲ. ಕೊಲೇಜಿಯಂ ಅದೇನಲ್ಲ ಅನ್ನುವಂಗೆ ರಿಜು ಮಾತಾಡಿದ್ವಿ ನಾವು, ಜನರಿಗೆ ಉತ್ತರ ಕೊಡಬೇಕಾಗ್ತದೆ. ಹಿಂದಿನ ಮಾಜಿ ಕಾನೂನು ಮಿನಿಸ್ಟರ್ ರಿಜು ವಿಜು, ಅದೇ ನೆಲೆಯಲ್ಲಿ ಉಪ ನಮ್ಮ ರಾಷ್ಟ್ರಪತಿ ನಿಮ್ಗೆ ಗೊತ್ತು ಧನ್ಕರ್ ಅವರು ಸಹಿತ ಅದೇ ನೆಲೆಯಲ್ಲಿ ಮಾತಾಡಿದ್ದರು, ಹಿಂಗೆ ಅನೇಕರು. ಆದರೆ ಇದಕ್ಕೆಲ್ಲ ಮೌನ ಸಮ್ಮತಿಯನ್ನು ಮೋದಿಯವರು ಕೊಡ್ತಾ ಬಂದಿದ್ದಾರೆ. ಇವತ್ತು ಜಡ್ಜಸ್ನ ನೇಮಕ ಆಗಿರ್ಬೋದು, ಎಲೆಕ್ಷನ್ ಕಮಿಷನ್ ಸ್ವಾಯತ್ತ ಸಂಸ್ಥೆ, ಅದರಲ್ಲಿ ಯಾರು ಹಸ್ತಕ್ಷೇಪ ಮಾಡೋ ಹಾಗಿಲ್ಲ, ಸಂವಿಧಾನದಲ್ಲಿ ನಡೀತಿರುವಂಥದ್ದು ಅಲ್ಲಿ ಹಸ್ತಕ್ಷೇಪ ಮಾಡಿದರು. ಅದರ ನಂತರ ಜಡ್ಜಸ್ ಹೇಳಿದ ನಿಮಗೆ ಇಂಥ ಅನೇಕ ಎಲ್ಲ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳಲ್ಲಿ ಕೈ ಆಡಿ ತಮಗೆ ಬೇಕಾದಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಬಂದರು. ಯಾಕೆಂದರೆ ಜನ ನಮ್ಮನ್ನು ಆಯಿಸ್ತಿದ್ದಾರೆ, ಜನರನ್ನ ಆಯ್ಕೆ ಆಗಿದ್ದೀವಿ ನಾವು, ಸಂವಿಧಾನಕ್ಕೆ ಬದ್ದಲ್ಲ ಜನರಿಗೆ ಬದ್ದ. 5 ವರ್ಷ ನಂತರ ಜನ ಮತ್ತೆ ಆರಿಸಿದ್ರೆ ನಾವು ಎಂಥದ್ದು ಮಾಡ್ತೀವಿ. ಹೀಗಾಗಿ ಇಲ್ಲಿವರೆಗೆ ವಿಶೇಷವಾಗಿ ಇವೆಲ್ಲ ಸಂಸ್ಥೆಗಳಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ. ಸಂವಿಧಾನದಡಿಯಲ್ಲಿ ಕೊಟ್ಟಂತಹ ಹಕ್ಕಿನ ನೆಲೆಗಟ್ಟಿನಲ್ಲಿ ಇವುಗಳಲ್ಲೇ ವ್ಯವಹಾರಗಳು ಮಾಡ್ತಾ ಇದ್ದೀವಿ ಇವುಗಳೊಂದಿಗೆ. ಇವತ್ತು ಎಲೆಕ್ಷನ್ ಕಮಿಷನ್ ಇರ್ಬೋದು, ಜಡ್ಜಸ್ ನೇಮಕ ಮಾಡುವಂಥ ನ್ಯಾಯಾಂಗ ಇರ್ಬೋದು, ಇನ್ನುಳಿದ ಯಾವುದೇ ಸಂಸ್ಥೆ ಇರ್ಬೋದು, ಜೊತೆಗೆ UPSC, ನಿಮ್ಮ ಹೆಸರು ಕೇಳಿದಿರೋದನ್ನು, UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ 1926 ಇಂಗ್ಲೀಷ್ ರಿವಿಷನ್ ಮಾಡಿದರು. ಇಲ್ಲಿಯ ನೌಕರರನ್ನು ಆರಿಸೋದು, ಪ್ರಾಮಾಣಿಕವಾಗಿ ಯೋಗ್ಯರನ್ನು ಪ್ರತಿಭಾವಂತರನ್ನು ಆರಿಸಿ ಅವರಿಂದ ಈ ದೇಶದ ಚುಕ್ಕಾಣಿಯನ್ನು ನಡೆಸ್ಕೊಂಡು ಹೋಗುವಂಥದ್ದು ಕೆಲಸಗಾರ, ನಿಜವಾದ ಕೆಲಸಗಾರ ಅವರು. ಅವ್ರ ಮೇಲೆ ಇವರು ಈ ಒಂದು ರಾಜಕಾರಣಿಗಳಾಗಿರ್ಬೋದು ಅಥವಾ ಆಡಳಿತದ ಚುಕ್ಕಾಣಿಗಳಂಥ ಶಾಸಕಾಂಗ ಪಕ್ಷದ ನಾಯಕರು ಅವರಿಗೆ ತಮಗೆ ಬೇಕಾದಂಥ ಆಡಳಿತವನ್ನು ಕಾನೂನಿನಡಿಯಲ್ಲಿ ಅದು ಸಂವಿಧಾನದಲ್ಲಿ ನಡೆಸ್ಕೊಂಡು ಹೋಗುವಂಥದ್ದು. ಸಂವಿಧಾನ ಪ್ರಕಾರ ರಾಜಕಾರಣಿಗಳು ನಡೀಬೇಕು ಅಂದರೆ ಇವತ್ತಿನ ಪ್ರಧಾನಿ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಎಲ್ಲ ಮಿನಿಸ್ಟರ್ಸು, ಅದೇ ಕಾಲಕ್ಕೆ UPSCಯಿಂದ ಆಯ್ಕೆ ಆದಂಥ ನೌಕರರು ಆಗಿರ್ಬೋದು, IAS, IPS, IFS, IRS ಇಂಥವೆಲ್ಲ, ಇವರೆಲ್ಲರೂ ಸರ್ಕಾರದಲ್ಲಿ ಸಂವಿಧಾನಕ್ಕೆ ಬದ್ಧವಾಗಿ ನೋಡ್ಕೊಳ್ಳೋದು, ಯಾವ ಪ್ರಧಾನಿಗೆ ಬದ್ಧಲ್ಲ. ಮತ್ತು ಅವ್ರಿಗೆ ಎಷ್ಟು ಶಕ್ತಿ ಕೊಟ್ಟುಬಿಟ್ಟಿದ್ದಪ್ಪ ಅಂದರೆ ಈ ಒಂದೆಲ್ಲ ಆಡಳಿತ ಅದರ IAS ಮತ್ತು IPSದವ್ರಿಗೆ ಕೇವಲ ಅವರನ್ನು ಹುಚ್ಚ ಅದು ಇನ್ನೊಂದು 2-3 ಕಾರಣಕ್ಕಾಗಿ ಅದು ಮಂತ್ರಿಮಂಡಲಕ್ಕಿಂತ ಹಾಕ್ಬೇಕು ಮೆಜಾರಿಟಿ ಮೇಲೆ ಅನ್ನುವಂಥದ್ದು ಅವ್ರಿಗೆ ಅಷ್ಟರ ಮಟ್ಟಿಗೆ ಭರವಸೆ ಕೊಟ್ಟಿದ್ದದು. ಯಾಕಂದ್ರೆ ಹಸ್ತಕ್ಷೇಪ ಮಾಡಿಕೊಡೋದು ಸರ್ಕಾರಗಳು ಇವರ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿಕೊಡೋದು ಅಂತೇಳಿ ಸಾಕಷ್ಟು ಅವ್ರು ಶಕ್ತಿ ಕೊಟ್ಟಿದ್ದು. ಅದಕ್ಕೆ ಇವತ್ತು ನಮ್ಮ ದೇಶದಲ್ಲಿ IAS ಮತ್ತು IPS ಏನಾಗಿದ್ರೆ ಅವರೆಲ್ಲರೂ ಇವತ್ತು ಭಾಳ ಪ್ರಬಲರು. ಅವರು ತಮ್ಮ ಅಧಿಕಾರಕ್ಕೆ ಹಸ್ತಕ್ಷೇಪ ಆಗುವಂಥದ್ದು ಯಾವುದೇ ಬಂದರೂ ವಿರೋಧ ಮಾಡುವಂಥವ್ರು, ಅವ್ರು ಸಂಘಟನೆ ಮಾಡಿಕೊಂಡವರು. ಅವರು ಸಹ ಈ ಸಲ ಯಾಕೋ ಏನು ಮೋದಿಜಿಯವರ ಆಡಳಿತ ಮುಂದೆ ಮಂಕ ಹೋಗ್ಬಿಟ್ರಂತ. ಯಾಕಂದರೆ 2018 ಆಲ್ರೆಡಿ ಸಂವಿಧಾನದಲ್ಲೇ ಇದೆ ಇದೇ ರೀತಿ ನೇಮಕ ಮಾಡಬೇಕು, ಇಂಥವ್ರು ಬರಬೇಕು, ಆಯ್ಕೆ ಇದೇ ಆಗಬೇಕು, ಪ್ರಿಮರಿ ಮೇನ್ ಅದರ ಓವರಲ್ ಇವೆಲ್ಲನೂ ಪಾರದರ್ಶಕವಾಗಿ ನಡೀಬೇಕು, ಇಲ್ಲಿ ಯಾವುದೇ ಹಸ್ತಕ್ಷೇಪ ಹಾಕ್ಕೊಡೋದು ಸರ್ಕಾರದ್ದು ಅದರಲ್ಲೂ ಪ್ರಮುಖವಾಗಿ ಯಾರ್ಯಾರದ್ದು ಹಸ್ತಕ್ಷೇಪ ಹಾಕ್ಕೊಡೋದು ಕೇವಲ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡುವಂಥದ್ದು ಅಂತಾರೆ. ಹೀಗಾಗಿ UPSCಗೆ ತನ್ನದೇ ಆದಂಥ ಮಹತ್ವ ಬೆಲೆ ನೆಲೆ ಇದ್ದಿದ್ದು ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ ಅದನ್ನು. ಹೀಗಾಗಿ ಅನೇಕ ಆಡಳಿತದಲ್ಲಿ ಆಡಳಿತ ಶೈಲಿಯಲ್ಲಿ ಅದರಲ್ಲೂ ಮುಖ್ಯವಾಗಿ IAS ಅಧಿಕಾರಿಗಳು ಭಾಳಷ್ಟು ಜನ ಪ್ರಾಮಾಣಿಕರನ್ನು ನಾವು ನೋಡ್ಕೊಳ್ತಾ ಬಂದಿದ್ದೀವಿ. ಅವರ ಆಡಳಿತದ ಬಗ್ಗೆ ನಾವು ಹೆಮ್ಮೆಯೂ ಪಟ್ಟಿದ್ದೀವಿ, ಯಾಕಂದರೆ ಬುದ್ಧಿವಂತರು ಅವರು, ಜೊತೆಗೆ ಪ್ರಾಮಾಣಿಕರಿದ್ದಂಥವ್ರು ಇದ್ದಾರೆ. ಆದರೆ ಇವತ್ತು ಆ ಪ್ರಮಾಣ ಕಡಿಮೆ ಆಗ್ತದೇನೋ ಅನ್ನುವಂಥ ಭಯ ಶುರುವಾಗಿಬಿಟ್ಟದ. 2014ವರೆಗೆ ನಡೀತಾ ಇದ್ವು, ತೆರೆಯ ಮರೆಯಲ್ಲಿ ಏನೇನೋ ನಡೀತಾ ಇದ್ದು ಕೇಳ್ತಾ ಇದ್ವಿ ನಾವು, ಏನು ನಡೀತಾ ಇದ್ರಿ ಅಲ್ಲಿ ಹಸ್ತಕ್ಷೇಪ ಆಗ್ತದೆ ಸರ್ಕಾರದ್ದು ಅಂತೇಳಿ. ಅದು 2018ರಲ್ಲಿ ಏನು ಮಾಡಿಬಿಟ್ರಪ್ಪ ಅಂತಂದ್ರೆ, ಕೆಲವೊಂದು ಪ್ರೊಫೆಷ್ನಲ್ಲಿದ್ದಂಥ ಕೆಲಸಗಳಲ್ಲಿದ್ದಂಥ ಕೆಲವೊಂದು ಏನಪ್ಪ ಅವರ ಕ್ಷೇತ್ರದಲ್ಲಿ ಬೆಳೆದಂಥ ವ್ಯಕ್ತಿಗಳನ್ನು ತಂದು UPSCಯಲ್ಲಿ ಕೂಡಿಸುವಂಥ ಕೆಲಸ ಅವರು IAS IPS ಲೆವೆಲ್ದವರು ಅನ್ನೋರಂಗೆ IAS ಕೆಲವೊಂದು ತಂದು ನೇಮಕ ಮಾಡಿ ಹೆಚ್ಚಿದ್ರು, ಕೆಲವೊಂದು ಸಂಘಟನೆಗಳ ಹೆಡ್ಗಳನ್ನು ಮಾಡಿ. ಅದೇ ರೀತಿಯಾಗಿ
ಇವತ್ತು ನಮ್ಮ ಈ ಯು ಪಿ ಎಸ್ ಸಿ ಚೇರ್ಮನ್ರನ್ನಾಗಿ ನಮ್ಮ ಏನಪ್ಪ ಅಂತಂದರೆ ಮೋದಿ ಅವರು 2019 2023 May 14 ಈ ಒಂದು ನಮ್ಮ ಯು ಪಿ ಎಸ್ ಸಿ ಅಧ್ಯಕ್ಷರಂತ ಸೋನಿ ಅಂದರೆ ಮನೋಜ್ ಸೋನಿಯವ್ರನ್ನ ನೇಮಿಸಿದರು. ಅವರು 2029 ಅವರು ಗುಜರಾತ್ ಯೂನಿವರ್ಸಿಟಿಯಲ್ಲಿ ಅಲ್ಲೇ ವಿ ಸಿ ಇದ್ದಂಥವ್ರು. ಆ ಕ್ಷೇತ್ರದಲ್ಲಿ ಅವ್ರು ತಜ್ಞರಿರ್ಬೋದು, ಬುದ್ಧಿವಂತರಿರ್ಬೋದು. ಬಟ್ ಇಲ್ಲಿ ಏನಿತ್ತಪ್ಪ ಅಂತಂದರೆ ಇಲ್ಲಿ ವಿಶೇಷವಾಗಿ ಐ ಎ ಎಸ್ದಲ್ಲೇ ಅದು ಡೈರೆಕ್ಟ್ ಸೆಲೆಕ್ಷನ್ ಆದಂಥವ್ರಂತ ವಿಶೇಷವಾಗಿ ಅಧ್ಯಕ್ಷ ಮಾಡ್ತಾ ಅಲ್ಲಿ ಯಾವುದೇ ರೀತಿಯ ಅವ್ಯವಹಾರ ನಡೆಯ ನೋಡ್ತಾ ಬರುವಂಥದ್ದು ಎಕ್ಸಾಮ್ ಸರಿ ಸರಿ ನಡೆಸೋದು ಅಷ್ಟೆಲ್ಲ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಈ ಒಂದು ಚಾನಲ್ ಅಂತೀವಿ ನಾವು ಅದಕ್ಕೆ ಈ ಯು ಪಿ ಎಸ್ ಸಿ ಅಲ್ಲಿ ಹಾರಿಸಿ ಕಳಿಸುವಂಥದ್ದು ಇತ್ತು. ಆದರೆ ಇದಕ್ಕೆ ವಿರೋಧವಾಗಿ ಫಸ್ಟ್ ಟೈಮ್ ಇದು ಮಾಡಿದ್ರು. ಜೊತೆಗೆ ಒಂದು ಕಾನೂನು ಬೇಡ, ಜನರಿಂದ ಕೇಳಿದವ್ರಪ್ಪ ನಾವು, ಜನರಿಗೆ ಬೇಕಂತ ಆಡಿದ್ಕೊಳ್ಳಂಥವ್ರು ಅದೇ ಜನ ಬಿಡ್ತಾ ಇದ್ದಾರೆ. ಎಲ್ಲರೂ ಡೈರೆಕ್ಟ್ ಅಪಾಯಿಂಟ್ ಆದವರು ಎಲ್ಲ ಪ್ರಾಮಾಣಿಕರು ಅಂತಿಲ್ಲ, ನಾವು ಪ್ರಾಮಾಣಿಕರು ನೇಮಿಸ್ತೀವಿ, ಒಳ್ಳೆಯವ್ರು ನೇಮಿಸ್ತೀವಿ ಅಂತ ಸರ್ಕಾರ ಒಂಥರ ಹಸ್ತಕ್ಷೇಪ ಮಾಡಿ ಐ ಎ ಎಸ್ ಆಗಲಾರ್ದವ್ರು ಸಹಿತ ಅದರಲ್ಲಿ ಸೇರಿಸ್ಲಿಕ್ಕೆ ಹೆಚ್ಚಿದ್ರು. ಇದಕ್ಕೆ 10 ಕಮಿಷನ್ ಇರ್ತದೆ, ಮೆಂಬರ್ಸ್ ಇರ್ತಾರೆ. ಇದಕ್ಕೆ 10 3 ಜನ ಇಲ್ಲ, ಇನ್ನೂ 7 ಜನ ಇದ್ದಾರೆ. ಅದರಲ್ಲೂ ಒಂದಿಬ್ಬರನ್ನ ತಮ್ಮ ಗುಜರಾತ್ ಕೆಡ್ರಿಗೆ ಸೇರಿದವರು, ಇವರು ಗುಜರಾತ್ ಕೆಡ್ರಿಗೆ ಸೇರಿದವರು, ಬಡವದವರು. ಈಗ ತಮ್ಮ ವಿಶೇಷವಾಗಿ ತಮಗೆ ಅನುಕೂಲ ಆದಂಥ ಜನರನ್ನು ಈ ಯು ಪಿ ಎಸ್ ಸಿಯಲ್ಲೇ ಮತ್ತೆಲ್ಲೇ ಇಲೆಕ್ಷನ್ ಕಮಿಷನಲ್ಲೇ ತಮಗೆ ಅನುಕೂಲ ಆಗುವಂಥ ಜನತನ್ನ ನೇಮಿಸುವಂಥ ಒಂದು ಹಾವಳಿ ಶುರುವಾಗಿಬಿಟ್ಟಿತ್ತು. ಅದನ್ನು ವೈದ್ಯರು ಮಾಡಿದ್ರಪ್ಪ ಅಂತಂದರೆ ಇನ್ನು ಜಡ್ಜಸ್ಸನ್ನು ನಾವು ನೇಮಕ ಮಾಡೋಣ ಅನ್ನುವಂಥದ್ದು ಒಂದು ಪ್ರಯತ್ನ ನಡೆಸಿದ್ರು. ಆದರೆ ಆ ಸಂದರ್ಭದಲ್ಲಿ ನ್ಯಾಯಾಂಗದ ಹೆಡ್ರು, ನ್ಯಾಯಾಂಗದ ಜನ ಅಥವಾ ಜಡ್ಜಸ್ ಅದು ನಿರಾಕರಿಸಿದ್ರು. ಇದರಲ್ಲಿ ಹಸ್ತಕ್ಷೇಪ ಬೇಕಾಗಿಲ್ಲ ನಿಮ್ಮದು ಅಂತ ಹೇಳಿಬಿಟ್ರು ಸ್ಪಷ್ಟವಾಗಿ. ಅದಕ್ಕಾಗಿ ಇವತ್ತು ಟಗ್ ಆಫ್ ವಾರ್ ಸರ್ಕಾರ ಮತ್ತು ನ್ಯಾಯಾಂಗದ ಮಧ್ಯದಲ್ಲಿ. ಆದರೆ ಸಂವಿಧಾನ ಹೇಳಿಬಿಟ್ಟರು ಸ್ಪಷ್ಟ, ಆಯಾ ವಿಷಯಗಳಿಗೆ ಅವರವರು ಏನು ಕಾರ್ಯ ಅದಾವ ಸೂಚಿಸಿಬಿಟ್ಟಿದಾರೆ, ಅವರೇ ಮಾಡ್ಕೋಬೇಕಪ್ಪ ಅಂತಾರೆ. ಹೀಗಾಗಿ ಇವತ್ತು ಯು ಪಿ ಎಸ್ ಸಿ ಏನೇ ಬಿಡೋದಪ್ಪ ಅಂತಂದರೆ ಇವತ್ತು ಗೊಂದಲದ ಗೂಡ ಆಗಿಬಿಟ್ಟಿದೆ. ಅಲ್ಲಿ ಅನೇಕ ವಿಷಯಗಳನ್ನು ಈ ಪೂರ್ವದಲ್ಲಿ ನಾವು ಕೇಳಿದ್ದೀವಿ. ವಿಶ್ವನಾಥ್ ಪ್ರತಾಪ್ ಸಿಂಗರ ಸಮಯದಲ್ಲಿ ಈ ಒ ಬಿ ಸಿ ಸಲುವಾಗಿ ಬಂದಂಥದ್ದು, ಆ ಸಂದರ್ಭದಲ್ಲಿ ಒ ಬಿ ಸಿ ಎಸ್ ಸಿ ಎಸ್ ಟಿ ಇನ್ನುಳಿದ ರಿಸರ್ವೇಷನ್ನು ಅಥವಾ ಐಸೈಡ್ ಕಡಿಮೆ ಇದ್ದಂಥದ್ದು, ಅಂಗ ವಿಕಲಾಂಗರು ವಿಕಲಾಂಗ ಚೇತನರಿಗೆ ರಿಸರ್ವೇಷನ್ನು, ಸೈನಿಕ ಕೋಟಾದಲ್ಲಿದ್ದಂಥ ಹೀಗೆ ಅನೇಕ ಕೋಟಾಗಳು ಮಾಡಿ ಒಂದಿಷ್ಟು ಅವ್ರ ಜನಕ್ಕೆ ಅನುಕೂಲ ಆಗಂಥ ರಿಸರ್ವೇಷನ್ ಮಾಡಿದ್ದನ್ನ ದುರುಪಯೋಗ ಮಾಡಿಕೊಂಡಿದ್ದು ನಾವು ಹಿಂದೆ ನೋಡಿದ್ದೀವಿ ಕೇಳಿದ್ದೀವಿ. ಆದರೆ ಇವತ್ತು ಓಪನ್ ಆಗಿ ನಡೆಯುವಂಥದ್ದು ಕೆಲವೊಂದಿಷ್ಟು ಕನ್ನಡ ಬಂದುಬಿಟ್ಟು, ಅದರಲ್ಲೂ ವಿಶೇಷವಾಗಿ ಪೂಜಾ ಖೇಡ್ಕರ್ ಅಂತೇಳಿ ಆ ಹೆಣ್ಣುಮಗಳು ಸುಳ್ಳು ಸರ್ಟಿಫಿಕೇಟ್ಗಳನ್ನ ನಿರ್ಮಾಣ ಮಾಡಿಕೊಂಡು ಮತ್ತೇನೋ ಗದ್ದಲ ಮಾಡಿ ಒಳ ಹೋಗು ಅವಳು ಸಿಕ್ಕೊಂಡು ಕೂತಿದ್ದಾಳೆ. ಇವತ್ತು ಐಸಾಟೋ ಮತ್ತೇನೋ ತೋರಿಸಿನ ಕುಂಟು ಏನೋ ತೋರಿಸಿ ಒಳಗೆ ಸೇರಿದ್ಲು ಅವಳು. ಇಂಥವ್ರು ಅನೇಕರಲ್ಲಿದ್ದಾರೆ ಇನ್ನೂ, ಅದು ಹೇಳ್ತಾ ಇದ್ದಾರೆ ಅಲ್ಲಿಯ ಜನ, ಅಲ್ಲಿ ಐ ಎ ಎಸ್ ಕಡೆ ಸೇರಿದ ಜನ ಮಾತಾಡ್ತಾ ಇದ್ದಾರೆ. ಇಲ್ಲ ಇವತ್ತು ಆ ಮೊದಲಿಂದ ಉಳಿದಿಲ್ಲ, ಆ ಒಂದು ಪವಿತ್ರತೆ ಉಳಿದಿಲ್ಲ ಅಂತ ಯೋಗ್ಯರಲ್ಲಿ ಬಂದಿಲ್ಲ ಅಂತ. ಆ ಪೂಜಾ ಕೇಡಾಳ ಅಂತಾರೆ, ಇವತ್ತೇನೋ ಅವ್ರನ್ನ ಹೊರಗೆ ಹಾಕಿರ್ಬೋದು ಕೇಳ್ಕರ್, ಅವ್ರನ್ನ ಹೊರಗೆ ಹಾಕಿರ್ಬೋದು ಯು ಪಿ ಎಸ್ ಸಿಯಿಂದ, ಬಟ್ ಇಂಥವ್ರು ಇನ್ನೂ ಅನೇಕರಿದ್ದಾರೆ ಅಲ್ಲಿ ಅಂತ. ಇದು ಹೊರಗೆ ಬಂದ ತಕ್ಷಣ ಇವತ್ತು ಈ ಒಂದು ಯು ಪಿ ಎಸ್ ಸಿಯಿಂದ ಸೆಲೆಕ್ಷನ್ ಆಗಲಾರದಂಥ ಒಂದು ತನ್ನ ಪ್ರತಿಭೆ ತನ್ನ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಶಿಪ್ ಅದ ನೆಲಗಟ್ಟಿನಲ್ಲೇ ಇಲ್ಲಿ ಬಂದಂಥ ಒಬ್ಬ ಇಡೀ ಆಡಳಿತ ಶಾಹಿಯನ್ನು ಕಂಟ್ರೋಲ್ ಮಾಡುವಂಥ ಒಂದು ಯು ಪಿ ಎಸ್ ಸಿಯ ಸೆಂಟ್ರಲ್ ಪ್ಲೇಸ್ನಲ್ಲಿ ಬಂದಂತಹ ನಮ್ಮ ಮನೋಜ್ ಸೋನಿ ಅವರು ಇವತ್ತು ಏನು ಮಾಡಿದ್ರಪ್ಪ, ಏಕಾಏಕಿ 2029 ಇದ್ದರೂ ಸಹಿತ ರಿಸೈನ್ ಮಾಡಿದ್ರು. ಯಾಕೆ ಮನೋಜ್ ಸೋನಿ ಅವರು ಯಾಕೆ ರಿಸೈನ್ ಮಾಡಿದರು ಇವತ್ತು ಬಂದಂಥ ಪ್ರಶ್ನೆ ಏನೇನಲ್ಲ ಇವತ್ತೆಲ್ಲ ಪ್ರಶ್ನೆ ಶುರುವಾಗಿಬಿಟ್ಟಿದೆ. ಅದರಲ್ಲೂ ಮುಖ್ಯವಾಗಿ ಈಗ ಇನ್ನೊಂದು ಅಂದರೆ ಏನಾಗಿತ್ತು, ಕಳೆದ 10 ಮೋದಿಯವರ ಅತ್ಯಂತ ಏನಪ್ಪ ಅಂದರೆ ಬೆಂಬಲದಿಂದಾಗಿ, ಜನರ ಬೆಂಬಲದಿಂದಾಗಿ ಒಂದು ಸ್ಟ್ರಾಂಗ್ ಗೌರ್ಮೆಂಟ್ ಇತ್ತು, ಸ್ಟ್ರಾಂಗ್ ಗೌರ್ಮೆಂಟ್ ಇತ್ತು. ಆದರೆ ಸ್ಟ್ರಾಂಗ್ ಗೌರ್ಮೆಂಟ್ ಜನರಿಗೆ ಒಳ್ಳೆಯದಂಥ ಸ್ಟ್ರಾಂಗ್ ಅಂತ ಸರ್ಕಾರ ಕಟ್ಟುವಲ್ಲ ದೇಶ ಕಟ್ಟು ನೆರವಾಯಿತು ಅನ್ನೋದು ಮಾತು ಬೇರೆ ವಿಷಯ. ಆದ್ರೆ ಒನ್ ಮ್ಯಾನ್ ಒಂದು ಏನಪ್ಪ ಶೋ ಇತ್ತು, ಡಿಕ್ಟೇಟರ್ಶಿಪ್ ಅದ ಮನೋವೃತ್ತಿ ಇತ್ತು, ಅದೆಲ್ಲ ನಾವು ಇಟ್ಕಾಂತಾ ಇದ್ದೀವಿ ನಮ್ಮ ಮೋದಿಯವರಲ್ಲಿ. ನಾವು ಮೊದಲು ಹೇಳ್ತಾ ಇದ್ವಿ ಇಲ್ಲಪ್ಪ ಒಂದು ಏನಪ್ಪ ಅಂದರೆ ಬಲಿಷ್ಠ ಸರ್ಕಾರ ಇತ್ತಪ್ಪ ಅಂತಂದ್ರೆ ಎಲ್ಲ ಕೆಲಸ ಒಳ್ಳೆಯವು ಆಗ್ತಾವೆ ಅಂತೇಳಿ. ಅದು ಇದೇನು ತೋರಿಸ್ತಾ ಇದೆ ಅಂತಂದರೆ ಇವತ್ತು ಯು ಪಿ ಎಸ್ ಸಿಯಲ್ಲಿ ಹಸ್ತಕ್ಷೇಪ, ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ, ಅದೇ ಕಾಲಕ್ಕೆ ಇಲೆಕ್ಷನ್ ಕಮಿಷನ್ದಲ್ಲಿ ಹಸ್ತಕ್ಷೇಪ, ಇನ್ನುಳಿದ ಕ್ಷೇತ್ರಗಳಲ್ಲೂ ಹಸ್ತಕ್ಷೇಪ, ಪ್ರತಿಯೊಂದರು ತಾವು ಹೇಳಿದಂಗೆ ನಡೀಬೇಕಪ್ಪ ಇದು ಅದೇ ಫೈನಲ್. ಇವನ್ನ ಈ ಮಿಶ್ರ ಸರ್ಕಾರದಲ್ಲಿ ಇವತ್ತು ಸಹಿತ ಇನ್ನು ನೋಡ್ತಾ ಇದ್ದೀರಿ, ಇನ್ನು ಉಳಿದಿರಿ ಈ ಒಂದು ಎನ್ ಡಿ ಎದಲ್ಲಿ ಸಹಿತ ನಮ್ಮದು ಫೈನಲ್. ಹೀಗಾಗಿ ಅಲ್ಲಿ ತಿಕ್ಕಾಡು ಶುರುವಾಗಿದ್ದಾವೆ ಇವತ್ತು, ಅದು ಏನಾಗ್ತದೆ ನೋಡೋಣ ಭವಿಷ್ಯದಲ್ಲಿ. ಬಟ್ ಇಲ್ಲೇ ಯು ಪಿ ಎಸ್ ಸಿ ಅನ್ನುವಂಥ ಒಂದು
ಪವಿತ್ರವಾದಂಥ ಜನರಿಗೆ ಈ ದೇಶಕ್ಕೆ ಮತ್ತು ನಿಜವಾಗಿಯೂ ಈ ದೇಶ ನಡೆದಿತ್ತು. ಈ ಯು ಪಿ ಎಸ್ ಸಿ ಸೆಲೆಕ್ಷನ್ ಮಾಡಿದಂಥ ಐ ಎ ಎಸ್ ಐ ಪಿ ಎಸ್ ಈ ಜನರಿಂದ ಐ ಪಿ ಎಸ್ ಜನರಿಂದ ಇವರೆಲ್ಲ ಈ ಕೆನಿಪದ್ರನ್ನ ಬುದ್ಧಿವಂತರಲ್ಲ. ಇವರು ಈ ದೇಶವನ್ನು ಆಡಳಿತ ದೃಷ್ಟಿ ಇಟ್ಕೊಂಡು ಪ್ರಾಮಾಣಿಕವಾಗಿ ನಡೆಸಬೇಕಾದಂಥವ್ರು, ಇವರು ಬುದ್ಧಿವಂತವರ್ಗ ಇವರು ಇವರು ಇವರನ್ನು ಯೋಗ್ಯರನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಆದರೆ ಇಲ್ಲಿಯೂ ಸಹಿತ ಅಯೋಗ್ಯರನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು, ಕುರುಡಿಲ್ಲ, ಕುಂಟಿಲ್ಲ, ಮತ್ಯಾವುದು ಇಲ್ಲ, ವಿಕಲಾಂಗತೆ ಇಲ್ಲ ಅಂತ ಜನರು ಇಲ್ಲಿ ಆಯ್ಕೆ ಆಗಿದ್ದಾರೆ. ಆ ಸರ್ಟಿಫಿಕೇಟ್ ಮೇಲೆ ಇನ್ನು ಕೆಲವರು ಒ ಬಿ ಸಿ ಸರ್ಟಿಫಿಕೇಟ್ ಮೇಲೆ ಆಯ್ಕೆ ಆಗಿದ್ದಾರೆ, ಇನ್ನು ಕೆಲವರು ಎಸ್ ಸಿ ಎಸ್ ಟಿ ಫೇಕ್ ಸರ್ಟಿಫಿಕೇಟಿಂದ ಆಯ್ಕೆ ಆಗಿದ್ದಾರೆ. ಅಂದರೆ ಇವೆಲ್ಲ ದುರುಪಯೋಗಗಳು ಈ ಸಂದರ್ಭದಲ್ಲಿ ಭಾಷೆ ಆಗಿದ್ದಾವೆ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಆ ಕೇಡ್ಕರ್ ಅನ್ನೋದು ಪೂಜಾ ಕೆಡ್ಕಲ್ ಅವ್ರ ಮೇಲೆ ಬಂದಾಗ ನಮ್ಮ ಮನೋಜ್ ಸೋನಿ ಅವರು ಇದು ಬೇಡಪ್ಪ ನಮಗೆ ಅಂತೇಳಿ ಇನ್ನೂ 2029ರವರೆಗೆ ಜಸ್ಟ್ ಪಾಪ ಅವರು 23ರಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಈ ಒಂದು ಅಧ್ಯಕ್ಷರಾಗಿ. ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು ಅನ್ನೋದು ಇವತ್ತು ಪ್ರಶ್ನೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ನನ್ನ ವೈಯಕ್ತಿಕ ಕಾರಣ, ನನ್ನ ಆಧ್ಯಾತ್ಮದ ಮನಸ್ಸು ಬಂತು ಅದಕ್ಕೆ ಹೋಗ್ತಾ ಇದ್ದೀನಿ. ಏನೋ ಕೊಡ್ತಾ ಇದ್ದಾರೆ, ಕಾರಣ ಹೇಳೋದ್ರಲ್ಲಿ ಏನು ಅಡ್ಡಿ ಇಲ್ಲ. ಯಾಕೆ ಬುದ್ಧಿವಂತ ಲೋಕ ಇದು. ಬುದ್ಧಿವಂತರು ಒಂದು ಸತ್ಯವನ್ನು ನೂರಾರು ಸುಳ್ಳುಗಳಿಂದ ಹೊಡೆದು ಅಸತ್ಯನ ಇಲ್ಲದಂಗೆ ಮಾಡುವಂಥ ಒಂದು ಚಾಕಚಕ್ಯತೆ ಅವರಲ್ಲದ ಅದೇ ಕಾಲಕ್ಕೆ ಒಳ್ಳೆಯ ಆಡಳಿತ ನೀಡಿ ಈ ದೇಶವನ್ನು ಮುನ್ನಡೆಸುವಂತಹ ಒಂದು ಯೋಗ್ಯತೆ ಸಹಿತ ಅವರಲ್ಲದ. ಹೀಗಾಗಿ ಈ ಐ ಎ ಎಸ್ ಐ ಪಿ ಎಸ್ ಇನ್ನುಳಿದ ಎಲ್ಲ ಈ ಕ್ಷೇತ್ರದ ಅಧಿಕಾರಿಗಳಿಗೆ ಜನ ಎಲ್ಲ ಗೌರವದಿಂದ ನೋಡ್ತಾ ಇರ್ತಾರೆ. ನಿಜವಾಗಿ ಈ ದೇಶವನ್ನು ಆಳೋರು ಯಾರು? ಈ ಐ ಎ ಎಸ್ ಆಫೀಸರ್ಸ್. ಇವ್ರ ಕೈಯಲ್ಲದ ಇಡೀ ಆಡಳಿತ ಈ ದೇಶದ ಚುಕ್ಕಾಣಿ. ಅವ್ರಿಗೆ ಯಾವುದೇ ರೀತಿ ಅರ್ಥೇ ಭಯ ಇಲ್ಲ, ಅವ್ರ ಕಿತ್ತಾಕುವಂಥ ಭಯನೂ ಅವರಲ್ಲಿಲ್ಲ. ಅವರು ಮನಸ್ಸು ಮಾಡಿ ಪ್ರಾಮಾಣಿಕವಾಗಿ ಆಡಳಿತ ಮಾಡಬೇಕಂತ ಮನಸ್ಸು ಮಾಡಿದರೆ ಯಾವ ಪ್ರಧಾನಿಗೂ ಹೊಂದುವಂಥ ಅವಶ್ಯಕತೆ ಇರಲಿಲ್ಲ. ಅಷ್ಟೊಂದು ಅವ್ರಿಗೆ ಭದ್ರತೆ ನಮ್ಮ ಸಂವಿಧಾನ ಕೊಟ್ಟಾರೆ. ಆದರೂ ಸಹಿತ ಮನುಷ್ಯನ ದುರಾಸೆ, ದುಡ್ಡಿನ ದುರಾಸೆ, ಆಸ್ತಿ ಮಾಡಬೇಕು, ನಾವು ಶಾಶ್ವತ ತಿಳ್ಕೊಂಡಿರ್ತೀವಿ ಅಂತ ಕಾಣ್ತದೆ. ನಾನು ಹಿಂಗೆ ಹೇಳಿದ್ರೆ ಆಧ್ಯಾತ್ಮ ಅನಿಸ್ಬೋದು ಎಲ್ಲರಿಗೂ ಇಲ್ಲ. ಭಾಳಷ್ಟು ಜನ ತಿಳ್ಕೊಂಡಿದ್ದಾರೆ, ನಾವು ಸಾವಿರಾರು ಕೋಟಿ ಗಳಿಸಿದ್ರೆ ಸಾವಿರಾರು ವರ್ಷ ಬರ್ತೀವಿ ಬದುಕ್ತೀವಿ ಅಂತ. ಆದರೆ ಅವ್ರ ಕಣ್ಣು ಮುಂದೆ ಅವರಿದ್ದಾಗಿನ ಅವ್ರ ಮನೆತನಗಳು ಹಾಳಾಗಿದ್ದು ಸಾಕಷ್ಟು ಜನ ನೋಡ್ತಾ ಇದ್ವಿ, ಸಾಕಷ್ಟು ಜನರನ್ನು ನೋಡಿದ್ದೀವಿ ನಾವು. ಯಾವ ಮುಂದಿನ ಪೀಳಿಗೆಗೆ ಆರಾಮದಿಂದ ಇರಲಿ ಸಾವಿರಾರು ಕೋಟಿ ರೂಪಾಯಿ ಗಳಿಸ್ತಾರೆ ಅಂತ ಅಧಿಕಾರಿಗಳು ಅವ್ರ ಕಣ್ಣು ಮುಂದೆ ಬಿದ್ದು ನೋಡ್ತಾ ಇದ್ದೀವಿ. ಅದು ಇರಲಿ, ಇನ್ನೊಂದು ಚರ್ಚೆ. ಬಟ್ ಇಲ್ಲೇ ಈ ದೇಶಕ್ಕೆ ಒಳ್ಳೆಯ ಒಂದು ಗಂಭೀರವಾದ ಆಡಳಿತ ಬೇಕಾಗಿತ್ತು, ಅದು ಈ ಯು ಪಿ ಎಸ್ ಇಂದ ಸಾಧ್ಯತ್ತು. ಅದರಲ್ಲೂ ಐ ಎ ಎಸ್ ಐ ಆರ್ ಎಸ್ ಅದರಲ್ಲೇ ಈ ಇಂಥ ಜನ ಸೇರಿದ್ರಂತಾಗ ಅಯೋಗ್ಯರು ಸುಳ್ಳು ಸರಿಪೇಟ್ಗಳನ್ನು ತಯಾರು ಮಾಡಿಕೊಂಡವ್ರು ಇವರು ಸೇರ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಇವತ್ತು ಮನೋಜ್ ಸೋನಿ ಅವರು ಅಲ್ಲಿ ಜಾಗ ಖಾಲಿ ಮಾಡಿದರು ಅಂತೇಳಿ ಭಾಳಷ್ಟು ಜನರ ಆರೋಪ ಇದ್ದಾರೆ. ಯಾಕಂದರೆ ಹೊಸ ಗೌರ್ಮೆಂಟ್ ಇದೆ, ಇದು ಮೊದಲನೇ ಸರ್ಕಾರದಷ್ಟು ಬಲಿಷ್ಠ ಆಗಿಲ್ಲ, ತನ್ನ ಮಾತು ನಡೆಸುವಂಥದ್ದಿಲ್ಲ. ಮೋದಿಯವ್ರನ್ನ ಪ್ರಶ್ನೆ ಮಾಡುವಂಥವ್ರು ಇಲ್ಲಿದ್ದಾರೆ. ಸಪೋಸ್ ಏನಾದರೂ ಇವತ್ತು ಎನ್ ಡಿ ಎದಿಂದ ಈ ಒಂದು ನಮ್ಮ ನಿತೀಶ್ ಕುಮಾರ್ ಆಗಿರ್ಬೋದು, ನಾಯ್ಡು ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಸಪೋರ್ಟ್ ಹಿಂತಾಗಿದ್ರೆ ಆ ಸರ್ಕಾರ ಬಿದ್ದು ಹೋಗುವ ಸಾಧ್ಯತೆಗಳು ಇದ್ದಾವೆ. ಒಂದರೆ ಬಿದ್ದು ಹೋಯ್ತಪ್ಪ ಅಂದರೆ ಅವ್ರ ಮೇಲೆ ಎನ್ಕ್ವೈರಿ ನಡೆಯುವಂಥ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಇಂಥ ಹೊಸವರು ಬೇಡ ನಮಗೆ ಅಂತೇಳಿ ಮನೋಜ್ ಸೋನಿ ಅವರು ರಾಜೀನಾಮೆ ಕೊಟ್ಟು ಹೊರಹೋಗಿದ್ದಾರೆ. ಇದಕ್ಕಾಗಿಯೇ ಇವತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿವಾದದಿಂದ ಹೋಗ್ಬೇಕಂತ ತಿಳ್ಕೊಂಡು ದೂರ ಹೋಗ್ಬೇಕಂತ ದೂರ ಹೊಡೆಯೋದಾರೆ ಇವರು ಅಂತ ಆರೋಪ ಮಾಡ್ತಾ ಇದ್ದಾರೆ. ಅವರು ಮೋಸ್ಟ್ಲಿ ಹೊರಗೆ ನುಗ್ಗಿಸಿದ್ದಾರೆ ಇವ್ರನ್ನ ಅಂತೇಳಿ. ಯಾಕಂತಂದರೆ ಮೊದಲು ದೊಡ್ಡ ತಪ್ಪಂದರೆ 2018ರಾಗ ತೆಗೆದುಕೊಂಡು ನಿರ್ಧಾರ ತಪ್ಪು. ಏನೋ ಬಹು ಬಲಿಷ್ಠರಿದ್ದೀವಿ, ಬಹುಸಂಖ್ಯಾತರಿದ್ದೀವಿ, ನಮ್ಮ ಜನ ಆರಿಸಿ ಗಳಿಸಿದ್ದಾರೆ, ನಮ್ಮ ಮಾತ್ರ ಫೈನಲ್ ಅಂತೇಳೆ ಯು ಪಿ ಎಸ್ ಎಲ್ಲೂ ಸಹಿತ ತಮ್ಮ ತಮ್ಮ ಜನರನ್ನು ತಮಗೆ ಬೇಕಾದಂಥವ್ರನ್ನ ಆಯ್ಕೆ ಮಾಡಿ ಹಾಕ್ಕೊಳ್ಳುವಂಥದ್ದು ಮಹಾನ್ ಅಪರಾಧ. ಈ ಕೆಲಸ ಇಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದ ಮೋದಿ ಅವರ ಅತಿಯಾದಂಥ ಆತ್ಮವಿಶ್ವಾಸ ಅಥವಾ ಒಂದು ರೀತಿಯಿಂದ ನಾನೇ ಸತ್ಯ, ನಾನು ಬಿಟ್ಟು ಮತ್ತೊಂದಿಲ್ಲ ಅನ್ನುವಂಥ ದುರಹಂಕಾರನೂ ಇರ್ಬೋದೇನೋ ಈ ಸಂದರ್ಭದಲ್ಲಿ ಮಾತಾಡಬೇಕಾಗ್ತದೆ. ಯಾಕಪ್ಪ ಅಂತಂದರೆ ಪ್ರಧಾನಿಯವರು ಸ್ವತಃ ತಿಳ್ಕೊಬೇಕಾಗಿರ್ತದೆ ನಾವು ಸಂವಿಧಾನಕ್ಕೆ ಬದ್ಧ ಅಂತೇಳಿ ಇವತ್ತು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಸಂವಿಧಾನದಿಂದಾಗಿಯೇ ಇವತ್ತು ಅವ್ರ ಮೆಜಾರಿಟಿ ಇಲ್ಲದಂಥ ಪರಿಸ್ಥಿತಿ ಬಂದಿರ್ತದೆ. ಇವತ್ತು ಇವರು ಜಯ ಶ್ರೀರಾಮ್ ಜಯ ಶ್ರೀರಾಮ್ ಮತ್ತೇನು ಹೇಳ್ತಾ ಇರ್ತಾರೆ ನೋಡಿದ್ರು, ಅವ್ರು ಇನ್ನೊಂದು ಕಡೆ ಬಿದ್ದಂಥ ಸಮುದಾಯ ದಲಿತರು ಹಿಂದುಳಿದವರು ಎಲ್ಲರೂ ಅವರು ಜಯ ಸಂವಿಧಾನ ಅಂತ ಹೇಳಿದರು. ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ, ಬರೋ ಸಮೀಪದಲ್ಲಿ ಬಂದಿದ್ದಾರೆ, ಇವತ್ತು ಜಯ ಸಂವಿಧಾನ ಅಂತ ಇದ್ದಾರೆ. ಈ ಅಂದರೂ ಸಹಿತ ಅವರು ಈ ವರ್ತನೆಗಳು ಕಳೆದ 10 ವರ್ಷಗಳಲ್ಲಿ ನಾವು ಶ್ರೇಷ್ಠಪ, ನಮ್ಮ ವಿಚಾರಗಳು ಶ್ರೇಷ್ಠಪ ಅನ್ನೋದ್ರಲ್ಲಿ ಈ ಒಂದು ನಿರ್ಧಾರ ತೆಗೆದುಕೊಂಡು 2017 ನಂತರದಲ್ಲಿ ಈ ಯು ಪಿ ಎಸ್ ಸಿಯಲ್ಲೇ ಅಧಿಕಾರಶಾಹಿ ವರ್ಗದಲ್ಲೇ ತಮಗೆ ಬೇಕಾದಂಥ ಅದರಲ್ಲೂ ಗುಜರಾತ್ ಕೇಡರಿಗೆ ಮತ್ತು ತಮಗೆ ಅನುಕೂಲ ಆಗುವಂಥ ಅಧಿಕಾರ ತಂದು ಅಲ್ಲಲ್ಲ 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 ಈ ನೇಮಿಸಿದ್ದು ಈಗಾಗಲೇ ಪ್ರಚಲಿತವಾದಂಥ ಸತ್ಯ ಆಗಿದೆ. ಓಪನ್ ಸೆಕ್ರೆಟರಿ ಅಂತೀವಿ ನಾವು, ಆ ರೀತಿ ಆಗಿದೆ. ಈಗ ಈ ಒಂದು ಪೂಜಾ ಕೆಡ್ಕರ್ ಅವರ ಪ್ರಕರಣದಿಂದಾಗಿ ಅಂತ ಇನ್ನೂ 7 ಜನ ಇಸಿದ್ದಾರೆ, ಲಿಸ್ಟಲ್ಲಿದ್ದಾರೆ ಅಂತ ಬರ್ತಾ ಇದೆ. ಇವೆಲ್ಲ ಹೊರಗೆ ಬಂದವಪ್ಪ ಅಂದರೆ ತಮಗೆ ತೊಂದರೆ ಬರ್ತ ಅನ್ನೋ ಕಾರಣಕ್ಕಾಗಿ ಈ ಒಂದು ನಮ್ಮ ಮನೋಜ್ ಸೋನಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ಮಾತಾಡ್ತಾ ಇದ್ದಾರೆ ಒಂದು ಅಧಿಕಾರಶಾಹಿ ವಲಯದಲ್ಲಿ. ಅಂದರೆ ಈ ಒಂದು 10 ವರ್ಷಗಳಲ್ಲೇ
ಇಡೀ ಒಂದು ಯು ಪಿ ಸೇರಾಗಿಬಿಡಲ್ಪ ಅಂತಂದ್ರೆ ಅಲ್ಲಿ ಸುಳ್ಳು ಪ್ರಮಾಣ ಪತ್ರನ ಕೊಟ್ಟೋ ಮತ್ತೇನೋ ಮಾಡೋ ದುಡ್ಡು ಹಂಚೋ ಏನೇನೋ ಮಾಡಿ ಆಡಳಿತದಲ್ಲಿ ಸೇರುವಂಥ ಜನ ಹೆಚ್ಚಾಗ್ತಾ ಇರ್ತಾರೆ. ಹೀಗಾಗಿ ಒಳ್ಳೆಯ ಆಡಳಿತ, ಪ್ರಾಮಾಣಿಕ ಆಡಳಿತ, ಒಳ್ಳೆಯ ಒಂದು ಮುನ್ನುಗ್ಗುವ ನೀತಿ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಕಾರ್ಪೊರೇಟ್ ಪರ ಇದ್ದಂಥ ಜನ ಇಲ್ಲಿ ಒಳಗೆ ಹೋಗಿದ್ದರಿಂದಾಗಿ, ಕಾರ್ಪೊರೇಟರ್ ಪರವಾಗಿ ಅವ್ರ ಕಾನೂನುಗಳನ್ನು ಮತ್ತೇನು ಮಾಡೋದ್ರಿಂದಾಗಿ, ಯಾಕಂದರೆ ಏನು ಕಾನೂನು ಮಾಡಲಿ ಮತ್ತೇನು ಮಾಡಲಿ ಅದು ಮಾಡೋರು ಯಾರು ಅಂತಂದರೆ ಈ ಅಧಿಕಾರಿ ವರ್ಗದವರು, ಬುದ್ಧಿವಂತರು ಅವ್ರ ಕೈಯಲ್ಲಿ ಸಹಜವಾಗಿ ಅಧಿಕಾರ ಇರೋದ್ರಿಂದ ಈ ಒಂದು ಮೋದಿಯವರ ಗೌರ್ಮೆಂಟ್ ಇದ್ದಿದ್ದು ಬಲಿಷ್ಠ ಆಗಿದ್ದರಿಂದಾಗಿ ಅವರು ಅವ್ರ ಕಡೆಯಿಂದ ಸಾಕಷ್ಟು ಕೆಲಸವನ್ನು ಅದರಲ್ಲೂ ಮುಖ್ಯವಾಗಿ ಈ ಕಾರ್ಪೊರೇಟ್ಗಳಿಗೆ ಇನ್ನುಳಿದವ್ರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ರು ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಇದು ಇವ್ರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಕೆಲವೊಂದಿಷ್ಟು ಏನಪ್ಪ ಅಂದರೆ ಬೇರೆ ಬೇರೆ ಕ್ಷೇತ್ರ ಜನರನ್ನು ಸಹಿತ ತಂದಿಲ್ಲ ಹಾಕುವಂಥ ತೂರುವಂಥ ಕೆಲಸ ಮಾಡಿದ್ರಿಂದಾಗೆ ಇವತ್ತು ಯು ಪಿ ಎಸ್ ಸಿ ಮೊದಲನೇ ಒಂದು ಗೌರವವನ್ನು ಇವತ್ತು ಕಳೆದುಕೊಂಡದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಿಂಗಂದ್ರೆ ಇನ್ನೂ ಅನಿಸ್ತದೆ ನಮಗಾದ್ರೆ, ಯಾಕಂದ್ರೆ ನಾವು ಕನಸು ಕಂಡವ್ರಣ ಯು ಪಿ ಎಸ್ ಸಿ ಆಗಬೇಕು, ಐ ಎ ಎಸ್ ಆಗಬೇಕು, ಅಧಿಕಾರಿ ಆಗಬೇಕು, ಒಳ್ಳೆ ಆಡಳಿತ ಕೊಡಬೇಕು, ಜನಸೇವೆ ಮಾಡಬೇಕು ಅಂತೇಳಿ. ಯಾಕಂದರೆ ಇವತ್ತು ಜನಸೇವೆ ಮಾಡಬೇಕಾದ್ರೆ ಎರಡು ಹಾದಿಗಳು, ಒಂದು ಇಂಥ ಯು ಪಿ ಎಸ್ ಸಿ ಎಕ್ಸಾಮ್ ಮಾಡಿ ಪಾಸ್ ಒಳಗೆ ಹೋಗಬೇಕು, ಇಲ್ಲ ದುಡ್ಡು ಹಂಚಿ ಗುದ್ದೆಡೆ ಮಾಡಿ ಶಾಸಕನಾಗಿ ಸೆರೆ ಸಿಂಧಿ ಮತ್ತೊಂದು ಹಂಚಿ ಒಳಗೆ ಹೋಗ್ಬೇಕು. ಆ ಒಳಗೆ ಹೋದಂಥ ನಾವು ಇವತ್ತು ಈ ಸಾರಾಯಿಗಳನ್ನ ಭೂಮಾಫಿಯಾಗಳನ್ನು ಇನ್ನುಳಿದವ್ರಿಗೆಲ್ಲ ಸಾಧ್ಯ ಇಲ್ಲ. ಇಲ್ಲ ಅದನ್ನು ನಾವು ಮಾಡಬೇಕು, ಇಲ್ಲ ಪ್ರಾಮಾಣಿಕ ನಂಬರ್ ಸ್ಥಿತಿಗಳು ಎಲ್ಲ ಜನ ಬಂದುಬಿಟ್ಟಿದ್ದಾರೆ. ಮತದಾನ ಸಹಿತ ಒಂದು 500 ಸಾವಿರಕ್ಕೆ ತನಕ ಮರ್ಕೊಳ್ಳೋದ್ರಿಂದಾಗೆ ಅಲ್ಲಿ ಒಳಗೆ ಹೋಗೋಂಥ ಸ್ಥಿತಿ ಇದ್ದಾಗ ನಮಗಿರೋ ಒಂದೇ ಪ್ರಾಮಾಣಿಕ ದಾರಿ ಇತ್ತು ಯು ಪಿ ಎಸ್ ಸಿ. ಆ ಯು ಪಿ ಎಸ್ ಸಿಲೂ ಸಹಿತ ಇವತ್ತು ಅಧಿಕಾರಕ್ಕೆ ಹೋಗೋದಂಗೆ ಅಲ್ಲೂ ಸಹಿತ ದುಡ್ಡು ಕೊಟ್ಟರೆ ಸಡಿಪಿಡಿಸುವಂಥದ್ದು ಮತ್ತೆ ನೋಗುವಂಥದ್ದು ಎಲ್ಲ ಈ ಒಂದು ಪ್ರಕರಣಗಳಿಂದ ಹೊರಗೆ ಬರ್ತಾ ಇದ್ದಾವೆ. ಈ ಒಂದು ನಿರ್ಧಾರದಿಂದ ಮೋದಿಯವರು ಈ ಮೊದಲು ಇರಲಿಲ್ಲ ಅಂತಲ್ಲ, ಅದ್ರ ತೆರೆಯ ಮೇಲೆ ಎಲ್ಲೂ ನಮ್ಗೆ ಗೊತ್ತಾಗಂಗೆ ಇರ್ತಾ ಇದ್ದು, ಇವತ್ತು ಅದ್ರ ಬಗ್ಗೆ ಒಂದು ಏನಪ್ಪ ಸಂಶಯ, ಇದು ಸುಳ್ಳು ಹೇಳ್ತಾ ಇದ್ದಾರಪ್ಪ, ಇಂಥ ಜನರು ತೊಡಗಿಕೊಳ್ತಾ ಇದ್ದಾರೆ ಅಂತೇಳಿ ಪ್ರತಿಯೊಬ್ಬರಿಗೂ ಯು ಪಿ ಎಸ್ ಸಿ ಬಗ್ಗೆ ಇದ್ದಂಥ ಮೊದಲನೇ ಗೌರವ ಇವತ್ತು ಇಲ್ದಂಗೆ ಆಗಿದೆ. ಯಾಕಂದರೆ ಯಾರು ನೀಟ್ ಪರೀಕ್ಷೆಗಳು ನೋಡಿದ್ವಿ ನಾವು, ನಮ್ಮ ಎಮ್ ಬಿ ಬಿ ಎಸ್ ಪಾಪ ಗೌರ್ಮೆಂಟ್ ಕೊಟ್ಟದಪ್ಪ, ಬಡವ್ರ ಮಕ್ಕಳು ಹೋಗುವುದನ್ನು ಸಹ ಕರೆಕ್ಟ್ ಮಾಡಿ ಒಂದು ಕ್ವಶನ್ ಪೇಪರ್ಗೆ 2 ಲಕ್ಷ 10 ಲಕ್ಷ 50 ಲಕ್ಷ ಕೊಟ್ಟಿಸಿಂದ ಕ್ವಶನ್ ಪೇಪರ್ ಅಡ್ವಾನ್ಸ್ ಡಿಕ್ಲೇರ್ ಮಾಡಿಸ್ಕೊಂಡು ಇವತ್ತು ಎಕ್ಸಾಮ್ ನಡೆಸ್ಕೊಂಡು ನೋಡ್ತಾ ಇದ್ವಿ. ವಿಚಿತ್ರ ಏನಪ್ಪ ಅಂದ್ರೆ 720 ಮಾರ್ಕ್ಸ್ ನೋಡಿ ಅವ್ರು ಒಮ್ಮೆ 6 ಜನ ಒಂದೇ ಸಾಲದಲ್ಲಿ ಬಂದುಬಿಟ್ಟಿದ್ದು, ಇವೆಲ್ಲ ನೋಡಿದ ಸಂಶಯ ಯಾರಿಗೆ ಬರೋದು ರೀ. ಇವತ್ತಿನ ಈ ಒಂದು ಎಕ್ಸಾಮ್ ನಡೆಸ್ತಿರೋಂಥ ಏನು ಈ ಪ್ರೈವೇಟ್ ಕಂಪ್ನಿಗಳು ಕೊಟ್ಟಿದ್ದಾರೆ, ಇದು ಮೊದಲು ನಿಲ್ಲಬೇಕು. ಸರ್ಕಾರ ತನ್ನ ಜವಾಬ್ದಾರಿ ತೊಳ್ಬೇಕು, ಸಂವಿಧಾನದ ಅಡಿಯಲ್ಲೇ ನಡೀಬೇಕು. ಈ ಒಂದು ಇವತ್ತು ಪ್ರೈವೇಟೈಸೇಷನ್ ಮಾಡಿ ಈ ಪ್ರೈವೇಟದವ್ರ ಕೈಯಲ್ಲಿ ಈ ಎಕ್ಸಾಮ್ ನಡೆಸುವಂಥ ಒಂದು ಕೆಲಸವನ್ನು ಮಾಡೋದು ಮೂಲದ ತಪ್ಪು ಅಂತ ಹಾಕ್ಕೊಡು. ಪ್ರಾಮಾಣಿಕ ಮಾಡಲು ಅಂತ ಹೇಳ್ತಾರೆ, ಎಲ್ಲರೂ ಪ್ರಾಮಾಣಿಕ ಮಾಡೋದು ಅಂತ ಎಲ್ಲರೂ ಹೇಳ್ತಾರೆ. ಜಗದಾಗೆ ಯಾರು ಏನೋ ಅಪ್ರಾಮಾಣಿಕ ಅಂದರೆಪ್ಪ ನನ್ನ ಕಡೆ ತುಳುಗಾಗ್ಯದ, ನಾವು ಸ್ವಲ್ಪ ರೊಕ್ಕ ತಿಂದ ಕೆಲವು ಮನುಷ್ಯ ರಕ್ಷಣೆ ಮಾಡಿದ್ದೆ ಯಾರೂ ಹೇಳೋದಿಲ್ಲ, ಎಲ್ಲರೂ ಪ್ರಾಮಾಣಿಕರು. ಯಾಕಂದರೆ ಬುದ್ಧಿವಂತರಿರ್ತಾರೆ, ಬುದ್ಧಿವಂತಿ. ನಮ್ಮಲ್ಲಿ ಒಂದು ಕವಿ ಭಾಳ ಸುಂದರವಾಗಿ ಹೇಳಿದ್ದಾನೆ, ಬುದ್ಧಿವಂತರ ಬುದ್ಧಿ ಖೇದಿಗೆ ಬನವಂತೆ ಅಂತ. ಖೇದಿಗೆ ಬಂದಾಗ ಏನು ದುಡ್ಡು ಮಾಡ್ಕೊಳ್ಳೋದು, ಹಾವುಗಳು ಮತ್ತೆ ಉಳಿರುವಂಥ ಒಂದು ಖೇದಿಗೆ ಸುವಾಸನೆ, ಆದರೆ ಹಾವುಗಳು ಹೆಚ್ಚಿದ್ದಂಗೆ ಬುದ್ಧಿವಂತ ಸಾಕಷ್ಟು ಇದ್ದಾರೆ. ಅಲ್ಲಿ ಇಂಥ ಜನ ಇರೋದ್ರಿಂದಾಗಿ ಇವತ್ತು ನಮ್ಮ ಯು ಪಿ ಎಸ್ ಸಿ ಏನಾಗ್ತಾ ಇದೆಯಪ್ಪ ಅಂತಂದರೆ ನಿಧಾನಕ್ಕೆ ತನ್ನ ಮೌಲ್ಯವನ್ನು ತನ್ನ ಒಂದು ಪಾರದರ್ಶಕತೆಯನ್ನು ಕಳೆದುಕೊಂಡು ಅಪ್ರಾಮಾಣಿಕ ಸಂಘನು, ಸುಳ್ಳು ಸರ್ಟಿಫಿಕೇಟ್ ಮಾಡೋರ ಆಯ್ಕೆ ಮಾಡುವಂಥ ಒಂದು ಸಂಘನು, ದುಡ್ಡು ಕೊಟ್ಟವರಿಗೆ ಅನುಕೂಲ ಮಾಡಿಕೊಂಡಂಥ ಸಂಘನು, ಕಾರ್ಪೊರೇಟ್ ಪರ ಇರುತ್ತಿರುವಂಥ ನೀತಿಗಳನ್ನು ತಯಾರು ಮಾಡುತ್ತಿರುವಂಥ ಅಧಿಕಾರಶಾಹಿ ವರ್ಗದ ಒಂದು ಕಲಾನು, ಇವೆಲ್ಲ ದೃಷ್ಟಿಯಿಂದ ಆಗ್ತಾ ಇದೆ ಅನ್ನೋದು ಆರೋಪಗಳು ಬರ್ತಾ ಇದ್ದವು. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶಿಕ್ಷಣ ತಜ್ಞರಿದ್ದವರು ನಿಜವಾಗಿ ಮನೋಜ್ ಸೋನಿಯವರು ಒಳ್ಳೆ ಬುದ್ಧಿವಂತರು, ಒಬ್ಬ ಕುಲಪತಿ ಆದಂಥವರು ಅಂಥವ್ರು ಇವತ್ತು ಅನಿವಾರ್ಯವಾಗಿ ಯಾವುದೋ ಒಂದು ಕಾರಣಕ್ಕೆ ಇಂಥ ಒಂದು ಯಾರೋ ಮಾಡಿದ ತಪ್ಪಿಗೆ ಇವರು ಅನುಭವಿಸ್ತಾ ಇದ್ದಾರೆ ಶಿಕ್ಷೆ ಎಲ್ಲ ಗೊತ್ತಿಲ್ಲ. ಆದರೆ ಅವರು ನಾವು ನನ್ನ ಮನಸ್ಸು ಏನಪ್ಪ ಅಂದರೆ ಆಧ್ಯಾತ್ಮಿಕ ಕಡೆ ಹೋಗ್ತಾ ಇದ್ದ ಮತ್ತು ವೈಯಕ್ತಿಕ ರಚನೆ ಕೊಡ್ತಾ ಇದ್ದೀನಿ ಅಂತ ದಾಟ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಅದು ದಾಟಿದರೂ ಸಹಿತ 2018 ಮಾಡಿದಂಥ ಈ ಜನ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ನಾವೆಲ್ಲರೂ ಹಸ್ತಕ್ಷೇಪ ಮಾಡುವಂಥ ಕೆಲಸವನ್ನು ಯು ಪಿ ಎಸ್ ಸಿಯಲ್ಲಿ ಮುಂದೆ ಇಲೆಕ್ಷನ್ ಕಮಿಷನ್ದಲ್ಲಿ ನ್ಯಾಯಾಂಗದಲ್ಲಿ ಎಲ್ಲ ಕಡೆ ಮಾಡಿದ್ದನ್ನು ನಾವು ನೆನಪಿಸ್ಕೊಂಡಾಗ ಯು ಪಿ ಎಸ್ ಸಿ ಇವತ್ತೇನಾದರೂ ನೈತಿಕವಾಗಿ ದಿವಾಳಿ ಹಂತಕ್ಕೆ ಬಂದಿದ್ದರೆ ಅದಕ್ಕೆ ಈ ಒಂದು ಮೋದಿಯವರ ಈ ನೀತಿಗಳ ಕಾರಣ, ಅದು ಹಿಂದಿನಂಥ ಜನರ ಕಾರಣ ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಮೋದಿಯವರ ಒಂದು ಮೂಗಿನ ಏನಪ್ಪ ನೇರಕ್ಕನೇ ಎಲ್ಲ ನಡೆಸಿದ್ರಿಂದಾಗ ಇವೆಲ್ಲ ಒಂದು ಏನಿವೆ ಅವ್ಯವಹಾರ ಅನ್ನೋದು ಇದಕ್ಕೆ ಅವರೇ ಜವಾಬ್ದಾರರು ಅಂತೇಳಿ ಇವತ್ತು ವಿರೋಧ ಪಕ್ಷಗಳು ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಇದರಲ್ಲಿ ಯಾರು ಸತ್ಯ ನೋಡೋಣ, ಇನ್ನು ಕೆಲವೇ ದಿನದಲ್ಲಿ ಗೊತ್ತಾಗ್ತದೆ. ಯು ಪಿ ಎಸ್ ಸಿಯ ನಿಜ ಕರ್ಮಕಾಂಡ ಅಲ್ಲಿವರೆಗೆ ನಾವು ವೇಟ್ ಮಾಡೋಣ ಅಂತ ಹೇಳ್ತಾ ಇದು ನಡೆದದ್ದು
ನಡೀತಾ ಇರೋದು, ಇನ್ನು ಮುಂದೆ ಏನಾಗ್ತದೆ ನಾವೆಲ್ಲ ನೋಡೋಣ ಅಂತ ಹೇಳ್ತಾ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೇ ಸೀತಾರಾಮ್, ಸತ್ಯದ ಕೈಗಳಲ್ಲಿ ವಂದನೆಗಳು.